ಸರ್, ನಾನು ಮೋಹನ್ ಅಂತೇಳಿ ಮಂಗಳೂರು ನಿಮ್ಮ ಕರ್ತಿರೋದು. ಬೆಂಗಳೂರಿಂದ ದೊಡ್ಡಬಳ್ಳಾಪುರ ಗ್ರಾಮ ಅರಳು ಮಲ್ಲಿಗೆ ಗ್ರಾಮದಲ್ಲಿ ಪರಗಜ್ಜನ ಸ್ಥಾಪನೆ ಆಗಿದೆ ಅಂತೇಳಿ ನಮ್ಮ ದೀಪು ಸರ್ ಹತ್ರ ಒಬ್ಬ ಒಂದು ಮಹಿಳೆ ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಅದು ಶುದ್ಧ ಸುಳ್ಳು ಸರ್. ಅಂದ್ರೆ ನೀವು ಅವ್ರಿಗೆ ಏನಾಗ್ಬೇಕು ಆ ಮಹಿಳೆಗೆ? ನಾನು ಅವ್ರಿಗೆ ಹೆಂಗಸಿಗೆ ನಾನು ಗಂಡ, ನಾನು ಮದುವೆ ಆಗಿದ್ದೇನೆ 2006-07 ವಿಷಯದಲ್ಲಿ ಮದುವೆ ಆಗಿದ್ದೀನಿ ಸರ್. ಅಂದ್ರೆ ನೀವು ತುಳುನಾಡಿನವರ? ನಾನು ತುಳುನಾಡಿನಲ್ಲಿ ಸುಳ್ಯ ತಾಲೂಕು, ಈಗ ಕಡಬ ತಾಲೂಕು ಆಗಿರ್ತದೆ. ಅಂದ್ರೆ ಈಗ ಅಲ್ಲಿ ಅರಳು ಮಲ್ಲಿಗೆ ಗ್ರಾಮದಲ್ಲಿ ಕೊರಗಜ್ಜನ ನಂಬ್ತಾ ಇರುವ ಮಂಜುಳಾ ಅವರು ಮೊದಲು ತುಳುನಾಡಿನಲ್ಲೇ ಇದ್ರ ಸರ್? ಅವರು ಸಾಧಾರಣ 13-14 ಮಂಗಳೂರು, ಅದೇ ನಮ್ಮ ಊರಿನಲ್ಲೇ ವಾಸವಾಗಿದ್ರು ಸರ್. ಎಲ್ಲಿದ್ರು ಮಂಗಳೂರಲ್ಲಿ ಮೊದಲು? ಮಂಗಳೂರಲ್ಲಿ ನಮ್ಮ ಸ್ವಂತ ಊರು, ನಮ್ಮ ತವರು ಮನೆ, ನನ್ನ ತಂದೆ ತಾಯಿ ಮನೆಯಲ್ಲಿ ಇದ್ವಿ ಸರ್ ನಾವು. ಅದು ಎಲ್ಲಿ ಪ್ಲೇಸ್ ಎಲ್ಲಿ? ಎಡಮಂಗಲ ಗ್ರಾಮ ಅಂತ ಆಗುತ್ತೆ, ಕಡಬ ತಾಲೂಕು ಈಗ. ಓಕೆ, ಅಲ್ಲಿದ್ರು ಸರ್. ಅಂದ್ರೆ ಮೊನ್ನೆ ಅವರು ಆಡಿಯೋದಲ್ಲಿ ಮಾತಾಡ್ತಾ ಹೇಳಿದ್ರು ನನಗೆ ಇದು ಕೊರಗಜ್ಜನ ಕುತ್ತಾರಿಗೆಲ್ಲ ಹೋಗ್ಲಿಕ್ಕೆ ಆಗಿಲ್ಲ, ಹಾಗಾಗಿ ನಾನೀಗ ಬೆಂಗಳೂರಿನಲ್ಲೇ ಅದನ್ನ ನಂಬ್ತಾ ಇದ್ದೇನೆ ಅಂತ ಹೇಳಿ. ಈಗ ಮಂಗಳೂರಲ್ಲಿ ನಿಮ್ಮ ಕರಾವಳಿಯಲ್ಲಿ ಇದ್ದಾಗ ಇಲ್ಲಿ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗ್ತಾ ಇದ್ರ ಅವರು? ಬೇಕಾದ್ರೆ ಸರ್, ಒಂದು ನಾನು ಅವಾಗ ಲಾರಿ ಡ್ರೈವರ್ ಆಗಿದ್ದೆ, ಆ ಸಮಯದಲ್ಲಿ ನಾನು ಮಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ನಂತೂರ್ ಹತ್ರ ಒಂದು ಕೊರಗಜ್ಜನ ಕಟ್ಟೆ ಇದೆ, ಅಲ್ಲಿಗೆ ಅವರು ಬಂದಿದ್ದಾರೆ ಸರ್. ಬಂದಿದ್ದಾಳೆ, ಆಮೇಲೆ ಏನೇಕಲ್ಲಿಗೆ ಇದು ಮಾಡಿದ್ದೀನಿ, ಕರ್ಕೊಂಡು ಹೋಗಿದ್ದೀನಿ ಏನೇಕಲ್ಲಿಗೆ. ಎಲ್ಲ ಅಂದ್ರೆ ಕೊರಗಜ್ಜನ ಬಗ್ಗೆ ಅಂದ್ರೆ ಸಣ್ಣ ಪುಟ್ಟ ಯಾವ್ದು ನನ್ನ ಮಕ್ಕಳಿಗೆ ಏನಾದ್ರು ಹುಷಾರಿಲ್ಲದಾದ್ರೆ ಏನಾದ್ರು ಅಜ್ಜನಿಗೆ ಒಂದು ಕಾಟು ಕೊಡುತ್ತೇನೆ ಅಂತ ಅಂದ್ರೆ ಅವಾಗ ಎಲ್ಲ ಇದ್ರೆಲ್ಲ ಮಾಡ್ತಾ ಇದ್ವಿ ನಾವು ಸರ್. ಫ್ಯಾಮಿಲಿಯಲ್ಲಿ ಮಾಡ್ತಾ ಇದ್ವಿ, ಚೆನ್ನಾಗಿದ್ವು ಫ್ಯಾಮಿಲಿಯಲ್ಲೆಲ್ಲ ಸರ್. ಅಂದ್ರೆ ನೀವ್ ಹೇಳುದು ಇಲ್ಲಿ 13 ಕೊರಗಜ್ಜನ ಎಲ್ಲ ಕ್ಷೇತ್ರಗಳಿಗೆ ಹೋಗ್ತಾ ಇದ್ರು ಅವರು? ಅಂದ್ರೆ ಆಕ್ಚುಲಿ ಕೊರಗಜ್ಜನ ಬಗ್ಗೆ ಕ್ಷೇತ್ರಗಳಿಗೆ ಅದೇ ಎರಡು ಕಡೆ ಹೋಗಿದೆ ಮೇಡಮ್. ಅಂದ್ರೆ ಕೊರಗಜ್ಜನ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದೆ, ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ನಾವು ಹೋಗ್ತಾ ಇದ್ವು, ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ವು, ಅಲ್ಲಿ ಹೋಗ್ತಾ ಇದ್ವು ಸರ್. ಅಂದ್ರೆ ಏನು ಹುಷಾರಿಲ್ಲದಾದ್ರು ನಾವು ಹಾಸ್ಪಿಟ್ಲಿಗೆ ತಂದಿದ್ವಿ, ಎಲ್ಲದನ್ನು ಅಜ್ಜನ ಮೇಲೆ ಹಾಕ್ತಿದ್ದು. ಆಮೇಲೆ ನಾವು ನಮ್ಮ ಕುಟುಂಬದ ದೈವಗಳನ್ನ ನಂಬ್ಕೊಂಡಿದ್ವು, ಅದೆಲ್ಲ ಗೊತ್ತು ಅವ್ರ ಬಗ್ಗೆ ಗೊತ್ತಿದೆ. ಅಲ್ಲ ಮೊನ್ನೆ ಅವರು ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಈಗ ಕೊರಗಜ್ಜನ ಪ್ರತಿಷ್ಠಾಪನೆ ಮಾಡಿದಕ್ಕೆ ಮಾತಾಡುವಾಗ ದೀಪೋತ್ರ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನನಗೆ ಇಲ್ಲಿಗೆ ಬರ್ಲಿಕ್ಕೆ ಆಗಿಲ್ಲ, ಹಾಗಾಗಿ ನಾನು ಅಲ್ಲೇ ನಂಬ್ತಾ ಇದ್ದೇನೆ ಅಂತ ಹೇಳ್ತಾರೆ. ಕಾರಣ ಇಷ್ಟೇ ಸರ್, ಅವರು ಮಂಗಳೂರಿನಿಂದ ಬಿಟ್ಟು ಏನೋ ಆಯ್ತು ಅಂತಂದ್ರೆ 13 ನಂತರ ಫೇಸ್ಬುಕ್ನಲ್ಲಿ ಒಬ್ಬರನ್ನ ಹುಡುಗನ ಚೇತನ್ ಮಂಡ್ಯ ಅಂತೇಳಿ ಹುಡುಗನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮನ್ನ ಬಿಟ್ಟು ಬೇರೊಬ್ಬನ ಜೊತೆ ಓಡಿ ಹೋಗಿದಾರ? ಓಡು ಅಂದ್ರೆ ಓಡಿ ಹೋಗಿದಾರ ಅಂತ ಹೇಳಲ್ಲ, ಒಟ್ಟಿನಲ್ಲಿ ಲವ್ ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ಲವ್ ಮಾಡಿ ಅಲ್ಲೇ ಅವ್ಳು ಮದುವೆ ಮಾಡ್ಕೊಂಡ್ಬಿಟ್ಟಿದ್ರು. 3/9/2020 ಸಾವಿರದಲ್ಲಿ ಅವಳು ನನ್ನ 3 ಮನೆಯಲ್ಲೇ ಬಿಟ್ಟು ಹೇಳೋದಕ್ಕೆ ಯಾರು ಹೇಳೋದಕ್ಕೆ ಹೋಗ್ಬಿಟ್ರು. ಆಮೇಲೆ ನಾವು ಬೆಳ್ಳಾರಿ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಹುಡುಕಿಕೊಂಡು ಆಮೇಲೆ ಮೊಬೈಲ್ ಟ್ರ್ಯಾಕ್ ಮಾಡಿ ಅವಾಗ ಬಾಲಕೃಷ್ಣ ಪೊಲೀಸರು ಅಂತಿದ್ರು, ಬರಪಾಡಿದವರು ಅವರು, ಮತ್ತೆ ನವೀನ್ ಕಾನೇರು ಪೊಲೀಸರು ಅವರು ಇದ್ರು. ಅವ್ರ ಮುಖಾಂತರ ನಾವು ಹುಡ್ಕೊಂಡು ಬಂದಿದ್ವಿ ಅವ್ರನ್ನ. ಹುಡ್ಕೊಂಡು ಬಂದಾಗ ಮದುವೆ ಆಗಿತ್ತು, ಮ್ಯಾರೇಜ್ ಆಗಿತ್ತು. ಆಮೇಲೆ ಊರಿಗೆ ಕರ್ಕೊಂಡ್ ಬಂದ, ನಾವು ಇಲ್ಲಿ ಬೆಂಗಳೂರಲ್ಲಿ ಇರ್ತೀವಿ, ಇಲ್ಲಿ ಇರಲ್ಲ ಅಂತೇಳಿದ್ರೆ ಅವ್ರಿಗೆ ಯಾರಿಲ್ಲ ಅಂತ ಹೇಳಿದ್ರು ಶುದ್ಧ ಸುಳ್ಳು ಸರ್. ಅವ್ರಿಗೆ ಅಮ್ಮ ಇದಾರೆ, ಅಮ್ಮ ಇದ್ದಾರೆ ಹೌದು, ಅಪ್ಪ ಇಲ್ಲ ಅದು ನಿಜ, ಅವ್ರು ಹೇಳಿದ್ರು ಅದು ಕರೆಕ್ಟ್, ಅಮ್ಮ ಇದಾರೆ ಕರ್ಕರ ಪರವಾಗಿ ಅದು ಕರೆಕ್ಟ್. ಆದ್ರೆ ಅವರ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಅವರೆಲ್ಲ ಇವರೆಲ್ಲ ಫ್ಯಾಮಿಲಿ ರಾಯಲ್ ಫ್ಯಾಮಿಲಿ, ಅಂದ್ರೆ ಸ್ವಂತ ಮನೆ ಮಾಡ್ಕೊಂಡು 2-3 ಮನೆ ಮತ್ತೊಂದು ಬಾಡಿಗೆ ಎಲ್ಲ ಕೊಟ್ಕೊಂಡು ಚೆನ್ನಾಗಿದ್ದಾರೆ. ಅಂದ್ರೆ ಇವಳು ಚೆನ್ನಾಗಿ ನೋಡ್ಕೊಳ್ಳೋದು ಈ ತರ ನನ್ನ ಮೇಲೆ ಈ ತರ ಇದೆ ಆಗಿದ ಮೇಲೆ ಇವಳನ್ನ ಅವರು ದೂರ ಇಟ್ಕೊಂಡು ಬಿಟ್ರು. ಯಾಕಂದ್ರೆ ಇವಳೇ ಸರಿ ಇಲ್ಲ, ಪಾಪ ಹುಡುಗ ಅಷ್ಟು ದುಡ್ಡು ಚೆನ್ನಾಗಿ ಅಂತೇಳಿ ಇದ್ ಮಾಡಿದ್ರು. ಆಮೇಲೆ ಏನಾಯ್ತು ಅಂತ ಸರ್, ಅಲ್ಲಿಂದ ವಾಪಸ್ ಅವಳು ಬೆಂಗಳೂರಿಗೆ ನಾನೇ ಕರ್ಕೊಂಡ್ ಬಂದು ಬಿಟ್ಟಿದ್ದೆ ಅವ್ರ ಮನೆಯಲ್ಲಿ. ಅಲ್ಲಿ ಬೆಂಗಳೂರಲ್ಲಿ ರೂಮ್ ಮಾಡ್ಕೊಟ್ಟಿದ್ದೆ, ರೂಮ್ ಮಾಡ್ಕೊಟ್ಬಿಟ್ಟು ಅಲ್ಲಿನೂ ಅವಳು ಇರ್ಲಿಲ್ಲ. ಆಮೇಲೆ ಅವರು ಊರಿಗೆ ಬಂದು ಹೋದ ವರ್ಷ 2 ಹೇಳೋದಕ್ಕೆ ಹೇಳೋದನ್ನ ಮನೆಯಿಂದ ಬಂದವಳು, ಬಸ್ಗೆ ಹತ್ಬಿಟ್ಟು ಬಸ್ ಹತ್ಬಿಟ್ಟು ಬಂದಿದ್ದಾಳೆ ಅವಳು. ಹಂಗೆ ಬಂದವಳು ಕಾಣೆ ಆಗಿದ್ಲು. ಕಾಣೆ ಆಗಬೇಕಿರ್ಬೇಕಂದ್ರೆ ನಾನು ಏನ್ ಮಾಡಿದೆ, ಕೊರಗಜ್ಜನಿಗೆ ನಾನು ಅರಕತ್ತೆ. ನನಗೆ ಕೊರಗಜ್ಜನಿಗೆ ಅರಕತ್ತೆ ಕಾರಣ ಏನು ಅಂತಂದ್ರೆ, ನನಗೆ ಮಕ್ಕಳ ಇಲಾಖೆಯಿಂದ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯಿಂದ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು. ಅಂದ್ರೆ ನೀವು ಮಕ್ಕಳನ್ನ ಶಾಲೆಗೆ ಅಟೆಂಡೆನ್ಸ್ ಕೊಡಬೇಕು, ಮಕ್ಕಳ ಅಟೆಂಡೆನ್ಸ್ ಇಲ್ಲದಿದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದಾಗ ಬಿ ಓ ಅವರೆಲ್ಲ ಇದ್ ಮಾಡಿದ್ರು. ಅವಾಗ ನಮ್ಗೆ ಯಾರು ಮರ ಇತ್ತು, ಜನರು ಮರ ಇತ್ತು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪ್ರಯೋಜನ ಇಲ್ಲ,
ಅವ್ರು ಇವ್ರು ಕಂಪ್ಲೇಂಟ್ ಮಾಡಿದ್ರು, ಒನ್ ಅಂಡ್ ಟೂ ಮಂಗಳೂರಿಗೆ ಲೇಡಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದ್ರು, ನನಗೆ ಗಂಡ ಟಾರ್ಚರ್ ಮಾಡ್ತಾರೆ ಅಂತೇಳಿ. ಸುಮ್ ಸುಮ್ನೆ 2-3 ಸಲ ಸುಮ್ ಸುಮ್ನೆ ಪೊಲೀಸ್ ಅವ್ರನ್ನ ಕರ್ಸ್ಕೊಂಡ್ಬಿಟ್ಲು. ಆ ಸಂದರ್ಭದಲ್ಲಿ ನಾನೇನ್ ಮಾಡಿದೆ, ಇದು ಆಗಲ್ಲ ಸುಮ್ನೆ ಅವ್ರ ಪಾಡಿಗೆ ಅವ್ರು ಇರ್ಲಿ ಅಂತೇಳಿ ನಾನೇ ಸುಮ್ನೆ ಇದ್ದೆ. ಒಂದ್ ತಿಂಗಳಾದ್ಮೇಲೆ ನನಗೆ ಈ ತರ ಮೇಲಾಧಿಕಾರಿ ಬಿಒ ಅವರಿಂದ ಇದ್ ಬಂತು, ಮಕ್ಕಳು ನೋಡಕ್ ಕೊಡು. ಈಗಲೂ ನಮ್ಮ ಗ್ರಾಮದಲ್ಲಿ ಅದು ಮಕ್ಕಳದ ಅಟೆಂಡೆನ್ಸ್ ಈಗಲೂ ಇದೆ, ನಿನ್ನೆಗೂ ಇದೆ. ಎಷ್ಟು ಟೈಮ್ ಆಯ್ತು ನಿಮ್ಮ ಹೆಂಡತಿ? ಸರ್ ಏಪ್ರಿಲ್ ಇದೇ ವರ್ಷ ಏಪ್ರಿಲ್ಗೆ 1 ವರ್ಷ, ಬಟ್ 2nd ಒಂದು ವರ್ಷ, ಅಲ್ಲಿಂದ ಈಗ 11 ತಿಂಗಳು ಅಂದ್ರೆ 2 ವರ್ಷ ಆಯ್ತು. ಅಂದ್ರೆ ಸ್ಟಾರ್ಟಿಂಗ್ ಇಂದ ಹೋಗಿದ್ರೆ 2 ವರ್ಷ, ಮದುವೆ ಆಗಿದ್ದೆ 2 ವರ್ಷ ಆಯ್ತು. ಅವರೇ ಕರ್ಕೊಂಡು ಹೋಗಿದ್ದಾರೆ, ಈಗ ಮಕ್ಕಳನ್ನ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಆ ಸಮಯದಲ್ಲಿ ನಾನೇನ್ ಮಾಡ್ತೀನಿ, ನನ್ನ ತಲೆ ಬರಬಾರ್ದು ಅಂತ ಹೇಳಿದ್ರೆ, ನಾನು ಕರಗಜ್ಜನ ಹತ್ರ ಹೋದೆ. ಕರಗಜ್ಜನ ಜನದ ನನ್ನ ಮಕ್ಕಳು ನನ್ನ ಕೈಗೆ ಸಿಕ್ಕಿದ್ರೆ, ನಾನು ನನ್ನ ಜವಾಬ್ದಾರಿನ ಕರ್ಕೊಂಡು, ನನಗೆ ಹುಟ್ಟಿರೋ ಮಕ್ಕಳು ಅವ್ಳ ತರ ಹಾಳಾಗ್ಬಾರ್ದು, ನನ್ನ ಕೈಗೆ ಸಿಕ್ಕಿದ್ರೆ ನಾನು ಅಜ್ಜನಿಗೆ ಒಂದು ಅಗಿಲು ಕೊಡ್ತೇನೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏನ್ ಮಾಡಿಲ್ಲ. ಆಮೇಲೆ ಏನೇ ಕಲ್ಲಿಗೆ ನಾನು ಹೋಗ್ತಾ ಇದ್ರು, ಏನೇ ಕಲ್ಲಿಗೆ ಅಂದ್ರೆ ನಾನು ಅಜ್ಜನ ನೇಮದಲ್ಲಿ ಅರ್ಧ ದುಡ್ಡು ನಾನು ಕೊಡ್ತೀನಿ ಅಂದ್ರೆ ಅಜ್ಜನ ನೇಮ ಕಂದ್ರೆ ಅದ ತರ ಈ ತರ ಕೊಡ್ತೀನಿ ಅಂತೇಳಿ ನನ್ನ ನನ್ನ ರೇಂಜ್ಗೋಸ್ಕರ ನಾನು ಅಷ್ಟೇ ಬೇಡ್ಕೊಂಡೆ ಅಜ್ಜನ ಹತ್ರ. ಆಮೇಲೆ ನಾನು ಆರಿಕೋಡಿಗೆ ಹೋಗಿದ್ದೆ, ಅಲ್ಲಿನೂ ನಾನೊಂದು ಚಿಂತನೆ ಮಾಡ್ಕೊಂಡೆ. ಆವಾಗ ಅಲ್ಲಿನೂ ಹೇಳಿದ್ರು, ನಿನಗೆ 1.5 ವರ್ಷಗಿನ ಮೇಲೇನೆ ಮಕ್ಕಳು ಸಿಗುದು, ಅಲ್ಲೆಲ್ಲ ಸಿಗಲ್ಲ. ಈಗ ಆಕ್ಚುಲಿ ಇದು ದೀಪು ಸರ್ ಮಾತಾಡಿದ್ರು, ನಾನು ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೆ, ನಂಗೆ ಸಿಕ್ಕಿದ್ರು ವಾಯ್ಸ್ ತಕ್ಕಂತ, ನಾನು ಅಪ್ಪ ಇಲ್ಲ ನನಗೆ ಯಾರಿಲ್ಲ ಅನ್ನೋ ಬಡವಳ ಅಂದಾಗ ತಕ್ಷಣ ಗೊತ್ತಿದ್ವಿ. ಈಗ ಗುಡೆ ಮಾತಾಡ್ರೆ ಈಗ ಮಹಿಳೆ ಹೇಳಿರೋದು ಒಂದಷ್ಟು ವಿಚಾರ ಸುಳ್ಳು, ನನಗೆ ಯಾರು ಇಲ್ಲ, ಅನಾಥೆ ಅಂತ ಮಾತಾಡಿದ್ದು ಸುಳ್ಳು, ಎಲ್ಲ ಸುಳ್ಳು, ಎಲ್ಲ. ಮತ್ತೆ ನಾನು ಕರಾವಳಿಗೆ ಬಂದೇ ಇಲ್ಲ, ಕೊರಗಜ್ಜನಿಗೆ ಬರ್ಬೇಕಂತ ಆಸೆ ಇತ್ತು, ಅಜ್ಜ ನನ್ಗೆ ಈಗ ಅಲ್ಲೇ ಗುಡಿ ಕಟ್ಲಿಕ್ಕೆ ಹೇಳಿದ್ರು, ಅದು ಸುಳ್ಳು. ಹಾಗಿದ್ರೆ ಎಲ್ಲ ಸುಳ್ಳು ಸರ್. ಅದ್ರ ಬಗ್ಗೆ ತನಿಖೆ ಮಾಡೋದಾದ್ರೂ ನನ್ನ ಹತ್ರ ಡಾಕ್ಯುಮೆಂಟ್ ಈಗಲೇ ನಾನು ನಿಮ್ಗೆ ವಾಟ್ಸ್ಆಪ್ ಮಾಡ್ತೇನೆ, ವಾಟ್ಸ್ಆಪ್ ಮಾಡ್ತೇನೆ. ಯಾಕಂದ್ರೆ ನಾನು ಲಾರಿ ಡ್ರೈವರು ಅಂದ್ರೆ ಇವತ್ತು ಇಲ್ಲಿ ಇರ್ತೀನಿ, ನಾನು ಸ್ವಲ್ಪ ಹೊತ್ತಲ್ಲಿ ಹೋಗ್ತೀನಿ ಸರ್. ಲಾರಿ ಡ್ರೈವರು ನೋಡಿ ಸಿಕ್ಕಿದ್ದ ಅಂದ್ರೆ ಹೊಟ್ಟೆ ಪಾಡು, ಎಲ್ಲ ಕಷ್ಟಪಟ್ಟಿದ್ದೆ ಇವ್ರಿಗೋಸ್ಕರ, ಮೇಡ ಕಾಲ ಮೂಲ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ರಿಲೇಷನ್ ದೂರ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಫ್ರೆಂಡ್ಶಿಪ್ ಹಾಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫ್ರೆಂಡ್ಶಿಪ್ ಎಲ್ಲ ಬೈತಾರೆ ನನಗೆ, ನೀನೆ ಹೆಂಗೋ ಕರ್ಕೊಂಡ್ಬಂದು 5 ವರ್ಷ ಜೀವನ ಮಾಡಿದ್ಯಾ, ಈ ತರ ಇಂದ ಇದ್ ಮಾಡಿದ್ಯ, ಈ ತರ ಇದು ಓಡು ಇದ್ ಮಾಡಿ ವಾಪಸ್ ಯಾಕೆ ನೀನ್ ಕರ್ಕೊಂಡ್ಬಂದ್ರೆ ಫ್ರೆಂಡ್ಶಿಪ್ ಅಷ್ಟಕ್ಕಷ್ಟೇ ಇದ್ ಮಾಡ್ತಾರೆ. ಆದ್ರೆ ಇವಳಿಗೆ ಕನಸಲ್ಲಿ ಬಂತು ಅಂತೇಳಿ ಅವರು ಒಂದು ಸುಳ್ಳು ಹೇಳಿದ್ರು, ದೀಪು ಸರ್ ಹತ್ರ ಒಂದು ಸುಳ್ಳು ಹೇಳಿದ್ರು. ನಾನು 14 ವರ್ಷ ಇರಬೇಕಾದ್ರೆ ಪಕ್ಕದಲ್ಲಿ ಮಂಗಳೂರಿನವರು ವಾಸವಿದ್ರು ಅಂತೇಳಿ. ಅವಳಿಗೆ 14 ವರ್ಷದಲ್ಲಿ ಇರಬೇಕಾದ್ರೆ ಅನ್ಸಿಲ್ಲ, ಆ 14 ವರ್ಷಕ್ಕೆ ಇರ್ಬೇಕಾದ್ರೆ ಅವಳು ಇದ್ದುದು ಲಗ್ಗೇರಲ್ಲಿ, ಲಗ್ಗೇರಲ್ಲಿ ಇದ್ದುದು, ಲಗ್ಗೇರಲ್ಲಿ ರೂಮ್ ಮಾಡ್ಕೊಂಡಿದ್ದು. ಆಮೇಲೆ ಬಂದಿದ್ದು ಲಕ್ಷ್ಮೀದೇವಿ ನಗರದಲ್ಲಿ ಬಂದಿರೋದು. ನನಗೆ ಮದುವೆ ಕಡೆ ಒಂದ್ ಸೈಡ್ ಲವ್ ಆದ್ರೂ ಒಂದ್ ಸೈಡ್ ಅರೇಂಜ್ಮೆಂಟ್, ಅವ್ರ ಫ್ಯಾಮಿಲಿಯಿಂದ ಎಲ್ಲ ಅರೇಂಜ್ಮೆಂಟ್ ಮ್ಯಾರೇಜ್ ಆಗಿ ನನ್ನ ಕಡೆಯಿಂದ ನಮ್ಮ ಅಪ್ಪ ಅಮ್ಮನಿಗೆ ಮಾತ್ರ ಹೇಳಿದ್ದೆ, ನನ್ನ ಫ್ರೆಂಡ್ಸ್ಗೆ ನಮ್ಮ ಅಪ್ಪ ಅಮ್ಮನಿಗೆ ಮಾತ್ರ ಹೇಳಿದ್ದೆ ಅಷ್ಟೇ, ಬೇರೆ ಯಾರಿಗೆ ಹೇಳಿರಲಿಲ್ಲ. ಈಗ ಇನ್ನೊಂದು ಹೇಳಿದ್ರು ಹೇಳಿ ಸರ, ಅದು ಅವರು ಕೊರಗಜ್ಜನ ನಂಬ್ತಿದ್ದಾರಲ್ವಾ ಅರಳು ಮಲ್ಲಿ? ಇಲ್ಲ, ನನಗೆ ಅಲ್ಲಿ ಅಲ್ಲಿ ಆ ಜಾಗಕ್ಕೆ ಹೋಗಕ್ ಆಗ್ಲಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಹೊರಗಡೆ ಇದ್ದೆ. ಇವ್ರ ವಿಡಿಯೋ ನೋಡಿದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಾನ್ ಸ್ವಲ್ಪ ಹೊರಗಡೆ ಇದ್ದೆ, ಬರೋದು ಹೆಂಗೋ ನಿದ್ದೆ ಕೆಟ್ಕೊಂಡು ಇವತ್ತು ಬೆಳಿಗ್ಗೆ ಬಂದಿದ್ದೀನಿ ಮೈಸೂರು. ಈಗ ಅವ್ರು ಅಲ್ಲಿ ಯಾರ ಜೊತೆ ಅಲ್ಲಿ ಸೇರ್ಬಿಟ್ಟು ಅಲ್ಲಿ ಇದ್ ಮಾಡಿರೋದು ಸರ್? ನನಗೆ ನನ್ನ ಅನಿಸಿಕೆ ಪ್ರಕಾರ ನಾನು ಅವ್ರು ಈಗ ಒಂದು ನಂಬರ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಮುನಿರಾಜ್ ಕೊರಗಜ್ಜ ಬೆಂಗಳೂರು ಅಂತ ಇದೆ. ಆ ಮುನಿರಾಜ್ ಅಂತ ಹೇಳುವರೋದು ಇನ್ನೊಂದು ನಂಬರ್ ಇದೆ, ಆ ನಂಬರ್ ಗೆ ಇದೇ ನನ್ನ ಮೊಬೈಲ್ ನಂಬರ್ ಅವಳ ಹತ್ರ ಇತ್ತು. ಆ ಟೈಮ್ ನಲ್ಲಿ ಈ ನಂಬರ್ ಇಂದ ಅವ್ಳಿಗೆ ಕಾಲ್ ಹೋಗಿದೆ. ಅವ್ಳು ಬೆಂಗಳೂರಿಗೆ ಹೇಳದ ಕೇಳದ ಹೋಗ್ಬೇಕಾದ್ರೆ ಇದೇ ನಂಬರ್ ನನ್ನದು ಅವಳ ಹತ್ರ ಇತ್ತು. ಅಂದ್ರೆ April 13 ತನಕ ಅವಳ ಹತ್ರ ಇತ್ತು, 14th ನಾನು ಕಡಬಕ್ಕೆ ಹೋಗಿ ಈ ಸಿಮ್ ನ ವಾಪಸ್ ತಗೊಂಡಿದ್ದೀನಿ. ಆ ಟೈಮ್ ನಲ್ಲಿ ಈ ನಂಬರ್ ಇಂದ ನನಗೆ ಕಾಲ್ ಬಂದಿದೆ, ಅಂದ್ರೆ ಅದ್ರ ನಂಬರ್ ಬೇರೆ ಇದೆ, ಅದು ನಂಬರ್ ಬೇಕಾದ್ರೆ ಬೇರೆ ಕೊಡ್ತೀನಿ. ಅದು ಆ ನಂಬರ್ ಐತೆ ನನ್ನ ಒಟ್ಟಿಗೆ, ಮುನಿರಾಜ್ ಅಂತೇಳಿ. ಆಕ್ಚುಲಿ ಅವರು ಪೊಲೀಸ್ ಗಾರ್ಡ್ ಪೊಲೀಸ್ ಅಂತ ಗೊತ್ತಿಲ್ಲ, ಅಂದ್ರೆ ಅದರಲ್ಲಿ ಅವನು ಮುನಿರಾಜ್ ಪೊಲೀಸ್ ಅಂತ ಹಾಕಿದ್ದಾರೆ ಡಿಪಿಎಲ್ ಎಲ್ಲ ಇದರಲ್ಲಿ ಆತರಲ್ಲಿ ಹಾಕೊಂಡಿದೆ. ಬಟ್ ಫೋನ್ ಮಾಡಿದಾಗ ಕೆಟ್ಟದಾಗಿ ಬೈತಾ ಇದ್ರು. ನಾವೇ ಅದಕ್ಕೇನ್ ತಲೆ ಕೆಡ್ಸ್ಕೊಂಡು, ಎಲ್ಲ ದೇವರಿದ್ದಾರೆ, ನಾನು ಅಜ್ಜ ಇದ್ದಾನೆ ಅಂತ ನಾನು ನಂಬ್ಕೊಂಡ್ ಬಂದಿದ್ದೆ. ಅದಕ್ಕೆ ಅಜ್ಜ ಕಣ್ಬಿಟ್ರಿ ಅಂದ್ರೆ ದೀಪು ಸರ್ ಜೊತೆ ಕಣ್ಬಿಟ್ರು, ಯಾಕಂದ್ರೆ ಅವ್ರ ವಿಡಿಯೋ ಡೈಲಿ ನೋಡ್ತಾ ಇದ್ದಕ್ಕೆ ನಂಗೆ ಅದು ಸಿಕ್ಬಿಡ್ತು. ವಾಯ್ಸ್ ಆಗ್ತದಾಗ ಅವ್ರ ನಂಬರ್ ಹುಡುಕಿ ತುಂಬಾ ಕಷ್ಟಪಟ್ಟೆ ನಾನು, ಅವ್ರ ಮೆಸೇಜ್ ಮಾಡಿದ್ದೆ, ಇದೆಲ್ಲ ಮಾಡಿದ್ದೆ ನಾನು. ಅದ್ರ ಒಟ್ಟಿನಲ್ಲಿ ಅಜ್ಜ ಇದಾರಂತ ಅನ್ಕೊಂಡು ಇದಕ್ಕೆ ಸರ್ ನನಗೆ ಇನ್ನೇನು ಅಂತಂದ್ರೆ ಅವಳು ಅವಳಂತೂ ಬೇಡ, ಆ ಮಕ್ಕಳು ನನ್ನಿಂದ ಅವಳು ಸರ ಹಾಳಾಗೋದು ಬೇಡ, ಹೆಣ್ಮಕ್ಳು ಬೇರೆ ನನಗೆ ನೋಡು. ಆ ಹೆಣ್ಮಕ್ಳು ನನ್ನ ಕೈಗೆ ಸಿಕ್ಕಿದ್ರೆ ಅದು ಏನ್ ಅಜ್ಜನ ಕೊಡಬೇಕಾದ್ರೆ ಅಜ್ಜನ ಆಸೆನ ಇದೇ
ಟ್ರಿಪ್ ಮುಗಿಸ್ಕೊಂಡು ನಾನು ಬಂದು ಮಂಗಳೂರಲ್ಲಿ ಎಲ್ಲ ಏನಕ್ಕೆ ಅಲ್ಲಿಗೆ ಹೋಗಿ ಅದನ್ನೊಂದು ಅರ್ಪಣೆ ಮಾಡೋದಕ್ಕೆ ಹೊಂಟಿದ್ದೀನಿ. ಅಂದ್ರೆ ಮೊನ್ನೆ ಈಗ ದೀಪ ಅವ್ರ ಹತ್ರ ಅವ್ರ ಕಾಲಲ್ಲಿ ಮಾತಾಡಿದ್ದು ಎಲ್ಲ ಸುಳ್ಳು ಆಗಿದ್ರೆ ಹೇಳಿರೋದು ಎಲ್ಲ ಸುಳ್ಳು. ಆದ್ರೆ ಯಾರು ಇಲ್ಲ ಅಂತ ಅವಳ ಫ್ಯಾಮಿಲಿಯಲ್ಲಿ ಯಾರಿಲ್ಲ ಅಂತ ಅದನ್ನ ನಾನು ಒಪ್ಕೋತೀನಿ. ಅವ್ರ ತಂದೆ ಇಲ್ಲ ಅಮ್ಮ ಇದಾರ ಅದು ಒಪ್ಕೋತೀರ, ಅದು ನಿಜ ಹೇಳಿದಲ್ಲ. ಬಾಕಿದೆಲ್ಲ ಸುಳ್ಳು ಆಗಿದ್ರೆ ಬಾಕಿ ಇದೆ. ನಾನು ಮಂಗಳೂರಿಗೆ ನಾನು ಮಂಗಳೂರಿಗೆ ಗೊತ್ತೇ ಇಲ್ಲ, ನಾನು ಬರಬೇಕು ಅಂತ ಅನಿಸಿದ್ದು. ಅದೇ ಕುತ್ತಾರ್ಗೆ ಬರಬೇಕು ಅಂತ ಅನಿಸಿದ್ದು ಸರಿ. ಅದೇ ಕುತ್ತಾರ್ಗ ಅವ್ನು ಹೋಗ್ಲಿಲ್ಲ, ಕುತ್ತಾರ್ಗ ಹೋಗ್ಲಿಲ್ಲ, ಅವಳ ಕರ್ಕೊಂಡು ಕುತ್ತಾರ್ಗೆ ನಾನು ಕರ್ಕೊಂಡು ಹೋಗ್ಲಿಲ್ಲ. ಅಂದ್ರೆ ನಂತೂರ್ ಹತ್ರ ಒಂದು ಪ್ರಗಜನ್ ಕಟ್ಟೆ ಇದೆ, ನಾವು ಆ ಕಡೆಯಿಂದ ಬರ್ಬೇಕಾದ್ರೆ ನಾವು ಈ ಕಡೆಯಿಂದ ಹೋಗ್ತಾರೆ ರೈತಲ್ಲ, ಆ ಕಡೆಯಿಂದ ಉಡುಪಿ ಕಡೆಯಿಂದ ಬರ್ಬೇಕು ಲೆಫ್ಟ್ ಸೈಡ್ ಅಲ್ಲಿ ಇತ್ತಲ್ಲ, ಅಲ್ಲಿಗೆ ನಂತೂರ್ಗೆ ಕರ್ಕೊಂಡು ಹೋಗಿದ್ದೀನಿ ನಾನು ಅವಳು. ಹ್ಮ್ ಹ್ಮ್. ಅಂದ್ರೆ ನೀವು ಇಲ್ಲಿದ್ದಾಗೆಲ್ಲ ಅಲ್ಲೇ ಹೋಗ್ತಾ ಇದ್ರು ಅವ್ರು ಕೊರಗಜ್ಜನ ಕಟ್ಟೆಗೆಲ್ಲ? ಹಾ, ಅಲ್ಲೇ ಹೋಗಿದ್ದಾರೆ ಹೋಗಿದ್ದಾರೆ. ಅದು ಗೊತ್ತು, ಪರಗಜ್ಜನ ಬಗ್ಗೆ ಎ ಟು ಝೆಡ್ ಗೊತ್ತು. ಅವರನ್ನು ಹಿಂಗೆ ಮಾಡೋದಕ್ಕೆ ಏನಂತ ಅಂದ್ರೆ, ಅವರು ನನಗೆ ಕನ್ನಡ ತುಳುವಳಿ ಬರಲ್ಲ, ಕನ್ನಡ ಮಾತಾಡ್ತೀನಿ ಅಂತ. ಅದು ಸುಳ್ಳು ಸುಳ್ಳು, ಯಾಕಂದ್ರೆ ತುಳು ಭಾಷೆ ಕೂಡ ಬರುತ್ತೆ ಅವರಿಗೆ, ಕ್ಲೀನ್ ಆಗಿ ಬರುತ್ತೆ, ಕ್ಲೀನ್ ಆಗಿ ಬರುತ್ತೆ. ಅಂದ್ರೆ ಈಗ 2 ವರ್ಷ, ಈಗ ಸಾಧಾರಣ 1.5 ವರ್ಷ ಆಯ್ಕೆ ಬಂತು ಸರ್, ಏನ ಸ್ವಲ್ಪ ತೊದಲು ತೊದಲು ಆಗ್ಬೋದು, ಆದ್ರೆ ತುಳು ಪಕ್ಕ ಬರುತ್ತೆ ಅವಳಿಗೆ. ಊರಲ್ಲಿ ಇರ್ಬೇಕಾದ್ರೆ ತುಳು ಚೆನ್ನಾಗಿ ಮಾತಾಡ್ತಾ ಇದ್ವು, ಕನ್ನಡ ಬರ್ತಾ ಇತ್ತು, ತೆಲುಗು ಬರ್ತಾ ಇದೆ, ಆದ್ರೆ ತಮಿಳು ಬರುತ್ತೆ, ಹಿಂದಿ ಬರುತ್ತೆ, ಅಂದ್ರೆ ಅರ್ಧಂಬರ್ಧ, ಅಂದ್ರೆ ಎಲ್ಲ ಮಾತ್ರ ಅಂದ್ರೆ ಮಾತಾಡಕ್ ಬರುತ್ತೆ ಸರ್ ಅವರು. ಅಂದ್ರೆ ಈಗ ತಾವ್ ಹೇಳುದು ವ್ಯವಹಾರದ ಉದ್ದೇಶದಿಂದಲೇ ಈ ತರ ಮಾಡಿದ್ದಾರೆ ಅಂತ ಹೇಳಿ. ನನ್ನ ಪ್ರಕಾರ ಏನ್ ಗೊತ್ತಾ ಸರ್, ನನ್ನ ಅನಿಸಿಕೆ ಪ್ರಕಾರ ಇದು ನನಗೆ ನನ್ನ ಮಕ್ಕಳನ್ನು ಹುಡುಕಕ್ಕೆ ನಾನು ಹರಕೆ ಹೋಗ್ತಿದ್ದಲ್ಲ ಅಜ್ಜನಿಗೆ, ಅದೇ ದಾರಿ ಮಾಡಿ ಕೊಟ್ಟಿದ್ದು ಅವಳಿಗೆ. ಕನಸಲ್ಲಿ ಬಂದಿದ್ದನ್ನ ಅಜ್ಜ ಅಂದ್ರೆ ಈ ಮಕ್ಕಳನ್ನ ಕರ್ಕೊಂಡು ಹೋಗಿ ನಿನ್ನ ಸ್ವಂತ ಇದಕ್ಕೆ ಮಾಡು, ನಮ್ಮಿರೋ ಧರ್ಮದೈವ ಇರ್ಬೋದು, ಮಂತ್ರವಳಿಗೆ ಅಂತ ಇರ್ಬೋದು, ಅವರೇ ತರಿಸಿರ್ಬೋದು, ಇವಳು ಆಡ್ತಿರೋದೇನು, ಇದಕ್ಕೇನೋ ಫಸ್ಟ್ನೇ ಚಿಂತನೆ ಮಾಡಿರ್ತಾರೆ. ಇದು ಅಜ್ಜನ ಇರ್ತಾರೆ, ನೀವು ಅಜ್ಜನ ಆಸ್ಥಾನಕ್ಕೆ ಹೋಗಿ ಅಂತಾರೆ. ಅವ್ಳಿಗೆ ಮಂಗಳೂರಿಗೆ ಬರಕ್ ಆಗಲ್ಲ, ಯಾಕಂದ್ರೆ ಆಕ್ಚುಲಿ ಹೆಚ್ಚಿನವ್ರಿಗೆ ಪರಿಚಯ ಇದೆ. ಅಂದ್ರೆ ಗೊತ್ತಿರೋ ಜಾಗಕ್ಕೆ ಹುಡ್ಕೊಂಡು ಹೋಗಕ್ಕಾಗಲ್ಲ. ಮಂಗಳೂರಿಗೆ ಹೋದ್ರೆ ಎಲ್ಲಿ ಸಿಗಾಕೊತ್ತೀನ, ಏನು ಎತ್ತ ಅಂತೇಳಿ ಇದಾರ್ತೆ, ಯಾಕಂದ್ರೆ ಫೋಟೋ ಎಲ್ಲ ಬಂದಿತ್ತು ಮಿಸ್ಸಿಂಗ್ ಕೇಸ್ ಅಲ್ಲಿ, ಫೋಟೋ ಎಲ್ಲ ಟಿವಿ ಅಲ್ಲಿ ಪೇಪರ್ ಅಲ್ಲೆಲ್ಲ ಬಂದಿತ್ತು ಫೋಟೋ ಎಲ್ಲ. ಇದ್ರಲ್ಲಿಂದ ಏನ್ ಇದ್ ಮಾಡ್ತಿದ್ರೆ, ಇದು ನನ್ನ ಪ್ರಕಾರ ಏನೋ ಒಂದು ದುಡ್ಡು ಮಾಡಬೇಕು, ಏನೊಂದು ಹೆಸರು ಹೇಳಿ. ಅಜ್ಜನ ಹೆಸರು ಅಂದ್ರೆ ನಾವು ಈಗ ಒಬ್ರಿಗೆ ಅಜ್ಜನ ನಂಬು ಅಂತ ಹೇಳ್ಬಿಟ್ಟು ಒಂದು ಏನಾದ್ರು ಕೊಟ್ಟರು ಅಜ್ಜ ಕೈ ಕಂಡ್ಬಿಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಯಾಕಂದ್ರೆ ನಾವು ಆ ಊರ ಭಾಗದವರಲ್ವಾ, ನಮ್ಗೆ ನಂಬಿಕೆ ಇದೆ. ಅದು ಯಾರು ನಂಬ ಅಜ್ಜ ನಮ್ಗೆ ಕೈ ಬಿಡಲ್ಲ ಅಂತ ಅಂದ್ರೆ ನಾವು ಇದ್ ಮಾಡಲ್ಲ ಅಂತ ಇದ್ ಮಾಡ್ತೀವಿ. ಇದರಲ್ಲಿ ಇವನು ದುಡ್ಡು ಮಾಡಬಹುದು, ವಂಚನೆಯನ್ನ ಜನರು ಮೋಸ ಮಾಡಬಾರ್ದು ಅಂತೇಳಿ, ಮೋಸ ಮಾಡ್ಬಿಟ್ಟು ದುಡ್ಡು ಮಾಡುವಂತ ಒಂದು ಕಳೆನೇ ಇರಬಹುದು ಅಂತ ಅನಿಸ್ತೀನಿ ನಾನು ಜನಿಸ್ತದನ್ನ.